ನೋಡು, ನಾನು ನಿನ್ಗೆ ದಿನಾ ಒಂದ್ 10 sentences ಹೇಳ್ಕೊಡ್ತೀನಿ, ಅದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಸರಿ ಮಂಗಾರಿ. ಅಮ್ಮ, ನಿಂಗೆ ಹೋಟೆಲ್ ಅಲ್ಲಿ ಯೂಸ್ ಆಗುವಂತ ಸೆಂಟೆನ್ಸಸ್ ನ ನಾನು ಮೊದ್ಲು ಹೇಳ್ಕೊಡ್ತೀನಿ. ಸೊ ಇವಾಗ ಗಿವ್ ಮಿ ದಟ್ ಅಂದ್ರೆ ಅದನ್ನ ನನಗ್ ಕೊಡು ಅಂತ. ಮಂಗರಿ, ಈಗ ಅವ್ರೇನಾದ್ರೂ ನಮ್ಗಿಂತ ದೊಡ್ಡವ್ರಾದ್ರೆ ಅವ್ರಿಗೆ ಕೊಡು ಅಂತ ಹೇಳಕ್ ಆಗಲ್ಲ ಅಲ್ವಾ? ಕೊಡಿ ಅಂತ ಹೇಳ್ಬೇಕಲ್ವಾ? ಅಮ್ಮ, ಇಂಗ್ಲಿಷ್ ಅಲ್ಲಿ ಕೊಡಿ ಕೊಡು ಅಂತೆಲ್ಲ ಡಿಫ್ರೆನ್ಶಿಯೇಟ್ ಮಾಡಲ್ಲ, ಎಲ್ಲ ಒಂದೇ. ಈಗ ಹೇಳು, ಅದನ್ ಕೊಡು ಅನ್ನೋದಕ್ಕೆ ಏನ್ ಹೇಳ್ತ್ಯಾ? ಅದೇ ಈಗ ಹೇಳ್ಕೊಟ್ಟಿಯಲ್ಲ, ಅದೇ ಅಲ್ವಾ? ಹೇಳ್ತೀನಿ ತಡಿ. ಗ್ಯೂ ಮರ್ತಾಯ್ತು ಬಂಗಾರಿ. ಅಮ್ಮ, ಹೀಗಾದ್ರೆ ಕಷ್ಟ, ಬೇಗ ಬೇಗ ಕಲಿಬೇಕು. ಓಹೋ, ಆಯ್ತು ಆಯ್ತು ಮೇಡಮ್, ತಪ್ಪಾಯ್ತು, ಸಾರಿ. ಸರಿ, ಈಗ ಇಲ್ಲಿ ಕೇಳು, ಅದನ್ನ ಕೊಡು ಅನ್ನೋದಕ್ಕೆ ಗಿವ್ ಮಿ ದಟ್ ಅಂತ ಹೇಳ್ಬೇಕು. ಗ್ಯೂ 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 ಮೀ ಗ್ಯೂ ಮೀ ಗ್ಯೂ ಗ್ಯೂ ಮೀ ಗ್ಯೂ ಮೀ ಗ್ಯೂ ಮೀ ದಟ್ ಗ್ಯೂ ಮೀ ದಟ್ ಸರಿ ಅಲ್ವಾ? ಸೂಪರ್ ಅಮ್ಮ, ನೀನ್ ನೆಕ್ಸ್ಟ್ ಲೆವೆಲ್, ಫುಲ್ ಸ್ಪೀಡ್. ಈಗ ಒಂದಾಯ್ತು, ಇವಾಗ ಇನ್ನೊಂದ್ ಸೆಂಟೆನ್ಸ್. ನನಗ್ ಅದ್ ಬೇಡ ಅಂತ ಹೇಳೋದಕ್ಕೆ ಐ ಡೋಂಟ್ ನೀಡ್ ದಟ್ ಎಲ್ಲಿ ಹೇಳು? ಇದ್ ನಂಗ್ ಬೇಡ ಅಂತ ಹೇಳ. ಐ ಡೋಂಟ್ ಐ ಡೋಂಟ್ ನೀಡ್ ದಟ್ ದಟ್ ಐ ಡೋಂಟ್ ನೀಡ್ ದಟ್. ವಾವ್ ಅಮ್ಮ, ಸೂಪರ್. ಅಮ್ಮ, ಇಂಗ್ಲಿಷ್ ಅಲ್ಲಿ ಈಸ್ ಮತ್ತೆ ವಾಸ್ ಅಂತ ವರ್ಡ್ಸ್ ಇರುತ್ತೆ, ಅದು ಪಾಸ್ಟ್ ಮತ್ತೆ ಪ್ರೆಸೆಂಟ್ ನ ಹೇಳುತ್ತೆ. ಅಂದ್ರೆ ಅಂದ್ರೆ ಇರಮ್ಮ ಸ್ವಲ್ಪ ಹೇಳ್ತೀನಿ. ಈಗ ಒಂದು ಎಕ್ಸಾಂಪಲ್, ನೀನು ಬೆಳಿಗ್ಗೆ ಹೋಟೆಲ್ ಅಲ್ಲಿ ಇದ್ದೆ ಅಲ್ವಾ, ಅದನ್ನ ಹೇಳುವಾಗ ಐ ವಾಸ್ ಇನ್ ದ ಹೋಟೆಲ್ ಅಂತ ಹೇಳ್ಬೇಕು, ಯಾಕಂದ್ರೆ ಅದು ಪಾಸ್ಟ್ ಅಂದ್ರೆ ಮುಗ್ದೋಗಿರೋದು. ಪ್ರೆಸೆಂಟ್ ಅನ್ನ ಹೇಳೋದಕ್ಕೆ ಈಸ್ ನ ಯೂಸ್ ಮಾಡ್ತೀವಿ. ಏ ಗುಂಡ, ಈಸ್ ನ ಯೂಸ್ ಮಾಡ್ಕೊಂಡು ಒಂದ್ ಸೆಂಟೆನ್ಸ್ ಹೇಳು. ಹಾ, ನೆನಪಾಯ್ತು. ತನ್ವಿ ಇಸ್ ಟೀಚಿಂಗ್ ಇಂಗ್ಲಿಷ್ ಟು ಭಾಗ್ಯ. ಅಂದ್ರೆ ತನ್ವಿ ಅಕ್ಕ ಭಾಗ್ಯವಾಗಿ ಇಂಗ್ಲಿಷ್ ಹೇಳ್ಕೊಡ್ತಿದ್ದಾಳೆ. ಕರೆಕ್ಟ್ ಅಲ್ವಾ ಅಕ್ಕ? ಹ್ಮ್, ಕರೆಕ್ಟ್, ಸೂಪರ್. ಅಮ್ಮ, ಇವಾಗ ನೀನ್ ಹೇಳು, ನಾನ್ ಹೋಟೆಲ್ ಅಲ್ಲಿ ಇದ್ದೆ ಅಂತ ಹೇಳೋದಕ್ಕೆ ಏನ್ ಹೇಳ್ತಾರೆ? ಅದೇ ಬಂಗಾರಿ, ಐ ಮುಗ್ದೋಗಿರೋದಕ್ಕೆ ಹೇಳ್ತಾರೆ ವಾಸು 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 ವಾಸ್ ವಾಸ್ ಐ ವಾಸ್ ಇನ್ ಹೋಟೆಲ್ ಇನ್ ಇನ್ ದ ಐ ವಾಸ್ ಇನ್ ದ ಹೋಟೆಲ್. ಕರೆಕ್ಟ್ ಆಗಿದೆ ಅಮ್ಮ. ಸರಿ, ಈಗ ತನ್ಮಯ್ ಒಂದ್ ಸೆಂಟೆನ್ಸ್ ಹೇಳ್ದೆ ಅಲ್ವಾ, ತನ್ವಿ ಭಾಗ್ಯಾಗೆ ಇಂಗ್ಲಿಷ್ ಹೇಳ್ಕೊಡ್ತಿದ್ದಾಳೆ ಅಂತ, ಅದನ್ನ ಹೇಳು. ತನ್ವಿ ಈಸ್ ಟೀಚ್ ಇಂಗ್ಲಿಷ್ 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 ತನ್ವಿ ಈಸ್ ಟೀಚಿಂಗ್ ಇಂಗ್ಲಿಷ್ ಟು ಭಾಗ್ಯ. ಟು ದ ಇಲ್ಲ ಅಮ್ಮ, ಒಂದು ಭಾಗ್ಯ, ಟು ಭಾಗ್ಯ, ಟು ಭಾಗ್ಯ ಭಾಗ್ಯ ಭಾಗ್ಯ. ಫುಲ್ ಹೇಳ್ತೀನಿ. ಐ ಅಲ ಯು ಅಲ ಇವಳು ತನ್ವಿ ಈಸ್ ಟೀಚಿಂಗ್ ಇಂಗ್ಲಿಷ್ ಟು ದ ಇಲ್ಲ ಟು ಭಾಗ್ಯ. ಹ್ಮ್, ಗುಡ್ ಅಮ್ಮ, ವೆರಿ ಗುಡ್. ಹೀಗೆ ಕಲಿತಿದ್ರೆ ಬೇಗ ಇಂಗ್ಲಿಷ್ ಕಲಿತೀಯ. ಇದ್ರ ಜೊತೆಗೆ ಇನ್ನೊಂದಷ್ಟು ಸೆಂಟೆನ್ಸ್ ನ ಹೇಳ್ಕೊಡ್ತೀನಿ, ಅದನ್ನು ಕಲಿಬೇಕು.
ಏನ್ ನಡೀತಾ ಇದೆ ಇಲ್ಲಿ? ಅಮ್ಮ ಮಕ್ಕಳು ಸೇರಿ ಏನ್ ದರ್ಬಾರ್ ನಡೆಸ್ತಿದ್ದೀರಾ? ಅಜ್ಜಿ, ನಾನು ಅಕ್ಕ ಇಬ್ರು ಸೇರ್ಕೊಂಡು ಅಮ್ಮನ್ ಇಂಗ್ಲಿಷ್ ಹೇಳ್ಕೊಡ್ತಾ ಇದೀವಿ. ಏನು ಇಂಗ್ಲಿಷಾ? ಅದು ಅತ್ತೆ, ಅಡಿಗೆ ಮನೇಲಿ ಸ್ವಲ್ಪ ಕೆಲ್ಸ ಇತ್ತು, ಆಮೇಲೆ ಮಾಡೋಣ ಅಂತ ಅನ್ಕೊಂಡೆ. ಈಗ ಹೋಗಿ ಮಾಡ್ಬಿಡ್ತೀನಿ ಅಂತ. ಹೆದರ್ಕೊಂಡ್ಯಾ? ಎಲ್ಲ ಕೆಲ್ಸ ಮುಗಿಸಿ ಕಲಿ. ಸರಿ ಅತ್ತೆ, ಎಲ್ಲ ಕೆಲ್ಸ ಮುಗಿಸ್ಬಿಟ್ ಬಂದು ಕಲಿತೀನಿ. ಭಾಗ್ಯ, ಈಗ ನೀನ್ ಅಡಿಗೆ ಮನೆಗೆ ಹೋಗ್ತಿದ್ದೀನಿ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಹೇಳು ನೋಡೋಣ. ನೀನ್ ಹೇಗ್ ಕಲಿತಿದೀಯ ಅಂತ ನಾನ್ ನೋಡ್ಬೇಕು. ಐ ಐ ಐ ಗೋ ಐ ಕಿಚನ್ ಐ ಕಿಚನ್. ಅಮ್ಮ ಏನ್ ಹೇಳ್ಬೇಕು ಅಂದ್ರೆ, ಐ ಗೋ ಟು ದ ಕಿಚನ್ ಅಂಡ್ ಫಿನಿಶ್ ಆಲ್ ಮೈ ವರ್ಕ್ ಅಂತ ಹೇಳ್ಬೇಕು. ಏ ಸುಪಿ, ನಿಧಾನಕ್ಕೆ ಹೇಳ್ಕೊಡೆ. ಅದೇನ್ ಅವಸರ ನಿನಗೆ? ಈಗ ತಾನೇ ಕಲಿತಿದ್ದಾಳ ತಾನೆ ಅವಳು. ಸರಿ ಅಜ್ಜಿ. ಅಮ್ಮ ಇಲ್ಲಿ ಕೇಳು. ಐ ವಿಲ್ ಗೋ ಟು ದ ಕಿಚನ್ ಕಿಚನ್ ಅಂಡ್ ಫಿನಿಶ್ ಆಲ್ ಮೈ ವರ್ಕ್. ಎಲ್ಲಿ ಜೊತೆಗೆ ಹೇಳೀಗ? I will going to the I will go to the kitchen, will fi- and will finish all my work. ಕರೆಕ್ಟ್ ಅಮ್ಮ, ಸರಿಯಾಗಿ ಹೇಳಿದೆ. ಬೇಷ್ ಬೇಷ್ ಭಾಗ್ಯ, ಹೀಗೆ ಬೇಗ 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 ಕಲಿಬೇಕು. ಏನ ಭಾಗ್ಯ, ನೀನು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ಬೇಕು. ಆ ದೊಡ್ಡ ಹೋಟ್ಲಲ್ಲಿ ಎಲ್ಲಾರು ಹಸ ಪುಸ್ಸ ಅಂತ ಮಾತಾಡ್ತಾರ ನೋಡು, ಹಾಗೆ ನೀನು ಮಾತಾಡ್ಬೇಕು. ಸರಿ ನಡಿ, ಈಗ ಅಷ್ಟೇ ಬೇಗ ಬೇಗ ಅಡಿಗೆ ಮನೆ ಕೆಲ್ಸಾನು ಮುಗಿಸು. ಸರಿ ಅತ್ತೆ, ನಾನು ಅಡಿಗೆ ಮನೆ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಬಂದು ಕಲಿತೀನಿ. ಈ ಮುಖಕ್ಕೆ ಇಂಗ್ಲಿಷ್ ಬೇರೆ ಕೇಳು. ಏ ಸುಬ್ಬಿ, ನಿನಗೆ ಇಂಗ್ಲಿಷ್ ಚೆನ್ನಾಗಿ ಬರತ್ತೆ ತಾನೆ? ಏನಜ್ಜಿ, ನನ್ ಮೇಲೆ ಡೌಟ? ನಾನ್ ಈ ಸಲ ಕ್ಲಾಸ್ಗೆ ಟಾಪರ್ ಗೊತ್ತಲ್ಲ. ಗೊತ್ತು, ಆದ್ರೆ ಏನಾದ್ರೂ ತಪ್ಪು ಹೇಳ್ಕೊಟ್ಟಿಯೋ ಕಾಲ್ ಮುರಿದು ಕೈ ಕೊಡ್ತೀನಿ. ಭಾಗ್ಯ ಹೇಗ್ ಇಂಗ್ಲಿಷ್ ಮಾತಾಡ್ಬೇಕು ಅಂದ್ರೆ ನಿಮ್ಮ ಅಪ್ಪನ್ನು ಮೀರ್ಸೋ ತರ ಮಾತಾಡ್ಬೇಕು. ಹಾಲು ತಗೊಂಡ್ರ?
ಕೆಲವರಿಗೆ ಕರೆಕ್ಟ್ ಆಗಿ ಕನ್ನಡ ಮಾತಾಡಕ್ಕೆ ಬರಲ್ಲ, ಅವ್ರ ಮುಖಕ್ಕೆ ಇಂಗ್ಲಿಷ್ ಬೇರೆ ಕೇಳು. ಓ, ತಾವು ಭಾಗ್ಯನ ಬಗ್ಗೆ ಹೇಳ್ತಿದ್ದೀರೋ? ಅಪ್ಪ, ಇವತ್ತು ಭಾಗ್ಯನ್ ಅಚ್ಚು ಕನ್ನಡಕ್ಕೆ ಆ ದೊಡ್ಡ ಹೋಟ್ಲಲ್ಲಿ ಟಸು ಪುಸು ಅಂತ ಇಂಗ್ಲಿಷ್ ಮಾತಾಡ್ತಾರಲ್ಲ, ಅವರೇ ಚಪ್ಪಾಳೆ ಹೊಡೆದಿದ್ದು. ಮಾತು ಮಿತಿ ಮೀರ್ತಾ ಇದೆ ತಾಂಡವ್. ಅತ್ತೆ ಅನ್ನೋ ಮರ್ಯಾದೆ ಇರ್ಲಿ. ಅತ್ತೆ ಅನ್ನೋ ಮರ್ಯಾದೆ ಅತ್ತೆ ಅವ್ರ ಮನೇಲಿ ಇದ್ರೆ ಇರತ್ತೆ. ಎಲ್ಲಂದ್ರಲ್ಲಿ ಹೇಗ್ ಬೇಕಾದ್ರೂ ಬಿಟ್ಟಿ ಬಿದ್ದಿದ್ರೆ ಯಾವ ಮರ್ಯಾದೆನೂ ಇರಲ್ಲ. ಮರ್ಯಾದೆ ಕೇಳಿ ತಗೊಳೋದಲ್ಲ, ಅದಾಗೆ ಬರ್ಬೇಕು. ನಮ್ಮ ಅಮ್ಮಗೆ ಹೀಗೆ ಇನ್ನೊಂದು ಮಾತಂದ್ರೂ ನಾನ್ ಸುಮ್ನೆ ಇರಲ್ಲ. ಅಬ್ಬಾ, ಎಂಥ ಮಗಳು! ನೋಡಿ ನೋಡಿ, ನಿಮ್ದೊಂದು ಬಿಟ್ಟಿ ಊಟಕ್ಕೆ ಎಷ್ಟು ಜನ ಮಾತಾಡ್ತಿದ್ದಾರೆ. ಅಂತೂ ನೀವೊಬ್ರು ನಮ್ಮನೇಲಿದ್ದು ನಮಗೆ ನೆಮ್ಮದಿ ಇಲ್ಲದೆ ಇರೋ ತರ ಆಗಿದೆ. ಪುಣ್ಯ, ಇವತ್ತಾದ್ರೂ ನೀವ್ ಆಚೆ ಕಾಲಿಟ್ಟು ಈ ಮನೇಲಿ ಒಂದ್ ಸ್ವಲ್ಪ ನೆಮ್ಮದಿ ಉಳಿದ್ರೆ ಸಾಕು. ಇಲ್ಲ ಅಂದ್ರೆ ಎಲ್ರು ಬಾಯಿ ಮಾಡೋರೇ ಇಲ್ಲಿ. ಭಾಗ್ಯ, ಬೇಡ, ಏನು ಹೇಳ್ಬೇಡ. ಕಂಡೋರ್ ಮನೇಲಿ ಕಾಲ ಕಳಿಬಾರ್ದು. ನಾನು ಇನ್ನೂ ಇಲ್ಲೇ ಇದ್ದು ಮಾತು ಕೇಳಿಸ್ಕೊಳ್ಳೋಕ್ಕಿಂತ ಜೀವ ಕಳ್ಕೊಳ್ಳೋದು ಒಳ್ಳೇದು. ಏನ್ ಮಾತಾಡ್ತಿದ್ಯಮ್ಮ, ಬಿಡ್ತು ಅದು. ನೋಡಮ್ಮ, ಇವ್ರ ಮಾತಿಗೆಲ್ಲ ನೀನ್ ದಯವಿಟ್ಟು ತಲೆ ಕೆಡ್ಸ್ಕೋಬೇಡ. ನೀನ್ ಇಲ್ಲಿದ್ರೆ ನಾವೆಲ್ಲರೂ ಇಲ್ಲ. ಭಾಗ್ಯ, ನಾನ್ ಇಲ್ಲಿ ಇರಬಾರ್ದು. ಈಗ ನೀನು ನಿನ್ ಜೀವನನ ಕಟ್ಕೊಂಡಿದೀಯ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಒಂದ್ ನೆನ್ಪಿಟ್ಕೋ ಭಾಗ್ಯ, ನಿನ್ ಸಂಸಾರನು ನಿನ್ ಜವಾಬ್ದಾರಿ. ಕೆಲವೊಂದ್ಸಾರಿ ಕೆಲವೊಬ್ರು ಮೂಗೇಳ ಕಟ್ಬೇಕಾ, ಕಟ್ಕೋ. ಆದ್ರೆ ನಿನ್ ಸಂಸಾರನ ಉಳಿಸ್ಕೋ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ದೇವ್ರಂತ ಅತ್ತೆ ಮಾವನ ದೇವ್ರ ತರನೇ ನೋಡ್ಕೋ. ನಿಮ್ಮಮ್ಮ ಇಲ್ಲೇ ಅವ್ರ ಮನೇಲೇ ಇರ್ತಾಳೆ. ನಿನಗ್ ನೆನಪಾದಾಗೆಲ್ಲ ಬಂದ್ಬಿಡು. ಇನ್ನೊಂದ್ ಮಾತು ಭಾಗ್ಯ, ಯಾವುದೇ ನಿರ್ಧಾರದಲ್ಲೂ ದುಡ್ಕಕ್ ಹೋಗ್ಬೇಡ. ನಾನ್ ಫೋನ್ ಮಾಡ್ತಾ ಇರ್ತೀನಿ. ರೀ ಸುನಂದ, ಹೋಗ್ಬೇಡ ಅಂತ ಮಾತ್ರ ಹೇಳ್ಬೇಡಿ ಬಿಕ್ತಿ ಅಮ್ಮ. ಮಗಳಿಗೆ ಅತ್ತೆನೆ ಅಮ್ಮ ಆಗಿದ್ದಾಳೆ. ನಾನ್ ನನ್ ಮನೇಲಿ ಕಣ್ ತುಂಬಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ನನ್ನನ್ನ ತಡಿಬೇಡಿ ಬಿಕ್ತಿ ಅಮ್ಮ. ನನ್ ಮಗಳ ಸಂಸಾರ ಸರಿ ಹೋಗುತ್ತೆ ಅನ್ನೋ ನಂಬಿಕೆಯಿಂದ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಬರ್ತೀನಿ ಬಿಕ್ತಿ ಅಮ್ಮ. ಗುಂಡಣ್ಣ, ಬರ್ತೀನಿ ಕಣ.
ಬೀಗ್ರೆ ನಾನು ಇನ್ನು ಹೊರಡ್ತೀನಿ. ಏ ನಿಂತ್ಕೊಳ್ಳೋ ಪಕ್ಕದ ಮನೆಯವನೇ. ಅದೇ ಅನ್ಕೊಂಡೆ, ಯಾಕಿನ್ನೂ ಡೈಲಾಗ್ ಬಂದಿಲ್ವಲ್ಲ ಅಂತ. ಯಾಕೋ ಹೀಗ್ ಮಾಡ್ದೆ ಅದು ಇದು ಅಂತೆಲ್ಲ ಅದನ್ನೆಲ್ಲ ಹೇಳಿ ನನ್ನ ತಲೆ ಮೇಲೆ ಗೂಬೆ ಕೂಡ್ಸಕ್ ನೋಡ್ಬೇಡಿ. ಎಲ್ಲದಕ್ಕೂ ನಾನೇ ಕಾರಣ ಅನ್ನೋದು ಬೇಡ. ನಿನ್ ಮುದ್ದಿನ ಸೊಸೆ ಅಮ್ಮನ್ಗೆ ಮನೆ ಅಂತಿದ್ಯಲ್ಲ, ಅಲ್ಲಿಗೆ ಹೋಗೋದಕ್ಕೂ ನಾನೇ ಕಾರಣ ಅನ್ನೋದು ಬೇಡ. ನಿಂತ್ಕೊಳ್ಳ. ನಾನ್ ಕಾರಣ ಅಲ್ಲ ಅಂತ ಹೇಳಿ ಹೊರಟೋದ್ರೆ ಇಲ್ಲಿ ಕೇಳೋರು ಯಾರು? ಇವತ್ತು ಅವ್ರ ಮನೆ ಬಿಟ್ಟು ಹೋಗಿರೋದಕ್ಕೂ ನೀನೇ ಕಾರಣ, ಅವತ್ತು ಅವ್ರು ನಮ್ಮ ಮನೆಗೆ ಬಂದು ಉಳ್ಕೊಂಡಿರೋದಕ್ಕೂ ನೀನೇ ಕಾರಣ. ಓಹೋ, ಇದ್ಯಾವ್ದು ಹೊಸ ಸ್ಟೋರಿ? ಚೆನ್ನಾಗಿದೆಯಲ್ಲ. ಏನೇ ಭಾಗ್ಯ, ನೀನ ಇದನ್ನೆಲ್ಲ ನಮ್ಮ ಅಮ್ಮನ ಕಿವಿಗೆ ತುಂಬಿದ್ದು ಅಥವಾ ನಿಮ್ಮ ಅಮ್ಮ ತುಂಬಿಟ್ಟು ಹೋದ್ರ? ಅವಳು ಯಾಕೋ ತುಂಬ್ತಾಳೆ? ಈ ಅತೀ ಬುದ್ಧಿವಂತ ಮಗನ ತಾಯಿಗೆ ಅವನಷ್ಟಲ್ದಿದ್ರು ಒಂದಿಷ್ಟಾರು ಬುದ್ಧಿ ಇರುತ್ತೆ ತಾನೆ? ಆ ಬುದ್ಧಿ ಇಟ್ಕೊಂಡು ನಾ ನಿನಗೆ ಹೇಳ್ತಾ ಇದ್ದೀನಿ, ಇವತ್ತು ಸುನಂದ ಅವ್ರ ನೋವಿಗೆ ಅವ್ರ ಬೇಜಾರಿಗೆ ಅವತ್ತು ಅವ್ರು ಒದ್ದಾಡ್ಕೊಂಡು ನಮ್ಮ ಮನೇಲಿ ಉಳ್ಕೊಂಡಿದ್ದಕ್ಕೆ ಎಲ್ಲದಕ್ಕೂ ನೀನೇ ಕಾರಣ. ಸುನಂದ ಸ್ವಾಭಿಮಾನ ಮರ್ತು ಇಲ್ಲಿ ಬಂದಿದ್ದಲ್ಲ, ನಿನ್ನ ಕಾರಣಕ್ಕೋಸ್ಕರ ಸ್ವಾಭಿಮಾನನು ಮರ್ತು ಇಲ್ಲಿ ಬಂದಿದ್ದು. ಇವತ್ತು ಅವ್ರ ಜೀವ ಇಷ್ಟು ಹಿಡಿ ಆಗೋದಕ್ಕೂ ನೀನೇ ಕಾರಣ. ಏನ್ ಕಾರಣ? ನಾನ್ ಹೇಗ್ ಕಾರಣ ಅಂತ ಹೇಳು. ಅಂದುಕೊಂಡಿದ್ದನ್ನ ಸಾಧಿಸುವಿರಿ, ಆದರೆ ಸತತ ಪ್ರಯತ್ನ ಮುಖ್ಯ. ಹೇ ಸುಂದ್ರಿ ಬಾರೆ. ಏನ್ ಗೊತ್ತಾ, ನಮ್ ದಿನ ಭವಿಷ್ಯ ಅಂತೂ ಸೂಪರ್ ಆಗಿದೆ. ನಿಂಗೆ ಯಾವ ರಾಶಿ ಹೇಳು ನೋಡ್ತೀನಿ. ಏ ಹೋಗೆ ಪೂಜಾದೇವಿ, ನನ್ನ ಭವಿಷ್ಯ ಓದೋ ಅಗತ್ಯನೇ ಇಲ್ಲ. ಯಾಕೆ? ಸೂಪರ್ ಆಗಿದೆ. ಏ ಚಿಮ್ಮಿಣಿ ಚಿಮ್ಮಿಣಿ, ಬಾಯಿಲಿ ಬಾಯಿ ಬಾಯಲ್ಲಿ. ಪೂಜಾದೇವಿ, ನನ್ ಸೊಸೆ ಮುದ್ದು ಭವಿಷ್ಯ ಓದ್ ಹೇಳ. ಕರೆಕ್ಟ್, ಅವಳ್ದೇ ನೋಡೋಣ. ಯಾಕಂದ್ರೆ ಅವಳ್ದೇ ಅಲ್ವಾ ಗ್ರಹಗತಿ ಕೆಟ್ಟಿರೋದು. ಚಿನ್ಮಿಣಿ, ನಿಂದ್ ಯಾವ ರಾಶಿ ಹೇಳ ನೋಡ್ತೀನಿ. ನಾನ್ ಹೇಳಲ್ಲ, ನನ್ಗೆ ಇಂಟ್ರೆಸ್ಟೂ ಇಲ್ಲ. ಏ ಒಂದ್ ನಿಮಿಷ ನಿಂತ್ಕೊಳೆ. ನಿನ್ನಗ್ ಇಂಟ್ರೆಸ್ಟ್ ಇಲ್ದೇ ಇರ್ಬೋದು, ಆದ್ರೆ ನನಗಿದೆ ಹೇಳು. ಏ ನಿನಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಅಷ್ಟಕ್ಕೂ ನನಗ್ ರಾಶಿ ಯಾವ್ದು ಅಂತ ಗೊತ್ತಿಲ್ಲ. ಪೂಜಾದೇವಿ, ಅವಳ ರಾಶಿ ಏನು ಅಂತ ನಾನ್ ಹೇಳ್ತೀನಿ. ಅವಳ ರಾಶಿ ಕರ್ಕಾಟಕ. ಕರ್ಕಾಟಕ. ವಾವ್, ಸೂಪರ್ ಆಗಿದೆ, ಸೂಪರ್ ಆಗಿದೆ. ಹೌದಾ? ಏ ಓದೆ 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 ಓದೆ, ಜೋರಾಗಿ ಜೋರಾಗೋದು. ಮೊದಲೇ ನಡೆಯುವ ದಾರಿ ಸರಿಯಿಲ್ಲ, ಅದರಲ್ಲೂ ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳು ಇರಬಹುದು. ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ